ನರ್ಸ್ಡ್ ಈಕ್ವೇಶನ್ನ ಯೂಸ್ ಮಾಡ್ಕೋತೀವಿ. ಸೊ ವಾಟ್ ಈಸ್ ದಟ್ ನರ್ಸ್ಡ್ ಈಕ್ವೇಶನ್ ಅಂತಂದರೆ, ಇನ್ 3 ಡಿಫ್ರೆಂಟ್ ವೇಸ್ ವಿ ಆರ್ ಗೋಯಿಂಗ್ ಟು ರೈಟ್ ದಿ ನರ್ಸ್ಡ್ ಈಕ್ವೇಶನ್. ಸೊ ಇ ಈಸ್ ಈಕ್ವಲ್ ಟು ಇ ನಾಟ್ ಮೈನಸ್ 0.0591 ಡಿವೈಡೆಡ್ ಬೈ ಎನ್ ಲಾಗ್ ಆಫ್ 1 ಡಿವೈಡೆಡ್ ಬೈ ಮೆಟಲ್ ಅಯಾನ್ ಕಾನ್ಸಂಟ್ರೇಷನ್. ಸೊ ದಿಸ್ ಈಸ್ ದಿ ನರ್ಸ್ಡ್ ಈಕ್ವೇಶನ್. ಇಟ್ ಈಸ್ ಯೂಸ್ಡ್ ಟು ಕ್ಯಾಲ್ಕುಲೇಟ್ ದಿ ಸಿಂಗಲ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಟ್ ಡಿಫ್ರೆಂಟ್ ಕಾನ್ಸಂಟ್ರೇಷನ್ಸ್. ಅಗೇನ್ ಬೈ ಯೂಸಿಂಗ್ ದಿ ಸೇಮ್ ನರ್ಸ್ಡ್ ಈಕ್ವೇಶನ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದಿ ಸೆಲ್ ಪೊಟೆನ್ಷಿಯಲ್ ಅಟ್ ಡಿಫ್ರೆಂಟ್ ಕಾನ್ಸಂಟ್ರೇಷನ್ಸ್. ಸೊ ವಾಟ್ ಈಸ್ ದಿ ಈಕ್ವೇಶನ್ ವಿ ಕ್ಯಾನ್ ಯೂಸ್ ದ ಟು ಕ್ಯಾಲ್ಕುಲೇಟ್ ದಿ ಸೆಲ್ ಪೊಟೆನ್ಷಿಯಲ್ ಅಂತಂದರೆ, ಸೊ ಇ ಈಸ್ ಇ ಸೆಲ್ ಈಸ್ ಈಕ್ವಲ್ ಟು ಇ ನಾಟ್ ಆಫ್ ಸೆಲ್. ಆಲ್ರೆಡಿ ವಿ ನೋ ದಟ್ ಹೌ ಟು ಕ್ಯಾಲ್ಕುಲೇಟ್ ದಿ ಇ ನಾಟ್ ಆಫ್ ಸೆಲ್. ಇ ನಾಟ್ ಆಫ್ ಸೆಲ್ ಈಸ್ ಈಕ್ವಲ್ ಟು ಇ ಕ್ಯಾಥೋಡ್ ಮೈನಸ್ ಇ ಆನೋಡ್. ಸೊ ಮೈನಸ್ 0.0591 ಡಿವೈಡೆಡ್ ಬೈ ಎನ್ ಲಾಗ್ ಆಫ್ ಕಾನ್ಸಂಟ್ರೇಷನ್ಸ್ ಆಫ್ ದಿ ಪ್ರಾಡಕ್ಟ್ಸ್ ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ಸ್ ಆಫ್ ದಿ ರಿಯಾಕ್ಟೆಂಟ್ಸ್. ಸೊ ದಿಸ್ ಈಸ್ ದಿ ನರ್ಸ್ಡ್ ಈಕ್ವೇಶನ್ ಯೂಸ್ಡ್ ಟು ಕ್ಯಾಲ್ಕುಲೇಟ್ ದಿ ಸೆಲ್ ಪೊಟೆನ್ಷಿಯಲ್ ಅಟ್ ಡಿಫ್ರೆಂಟ್ ಕಾನ್ಸಂಟ್ರೇಷನ್ಸ್. ನೌ ದಿ ಮೇಜರ್ ಇಶ್ಯೂ ಈಸ್ ಹೌ ಟು ಕ್ಯಾಲ್ಕುಲೇಟ್ ದಿ ವ್ಯಾಲ್ಯೂ ಆಫ್ ಎನ್. ಎನ್ನನ್ನು ಕ್ಯಾಲ್ಕುಲೇಟ್ ಮಾಡೋದು ವೆರಿ ಇಂಪಾರ್ಟೆಂಟ್ ಫಾರ್ ಸಿ ಇ ಟಿ ಆಲ್ಸೋ. ಸೊ ವಾಟ್ ವಿ ಕ್ಯಾನ್ ಡೂ ಈಸ್, ಎನ್ನನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಆಕ್ಸಿಡೇಷನ್ ರಿಯಾಕ್ಷನ್ನು ರಿಡಕ್ಷನ್ ರಿಯಾಕ್ಷನ್ನು ಸಪರೇಟಾಗಿ ಬರ್ಕೋಬೇಕು. ಆಮೇಲೆ ಅವೆರಡನ್ನು ನಂಬರ್ ಆಫ್ ಎಲೆಕ್ಟ್ರಾನ್ಸ್ನ ಈಕ್ವಲೈಸ್ ಮಾಡಿ ಅದನ್ನು ಆ್ಯಡ್ ಮಾಡಿಕೊಂಡ್ರೆ ನೆಟ್ ಸೆಲ್ ರಿಯಾಕ್ಷನ್ ಬರುತ್ತೆ. ಇನ್ ಅಡಿಷನ್ ಟು ದಟ್ ಯು ಕ್ಯಾನ್ ಕ್ಯಾಲ್ಕುಲೇಟ್ ದಿ ವ್ಯಾಲ್ಯೂ ಆಫ್ ಎನ್. ಫಾರ್ ಎಕ್ಸಾಂಪಲ್, ಇನ್ ದಿ ಕೇಸ್ ಆಫ್ ಡೇನಿಯಲ್ ಸೆಲ್, ಜಿಂಕ್ ಅಂಡರ್ಗೋಸ್ ಆಕ್ಸಿಡೇಷನ್ ಟು ಫಾರಮ್ ಜಿಂಕ್ 2+ ಬೈ ಲೂಸಿಂಗ್ 2 ಎಲೆಕ್ಟ್ರಾನ್ಸ್. ಅಗೈನ್ ಕಾಪರ್ 2+ ಅಯಾನ್ಸ್ ಅಂಡರ್ಗೋಸ್ ರಿಡಕ್ಷನ್ ಬೈ ಗೈನಿಂಗ್ 2 moles ಆಫ್ ಎಲೆಕ್ಟ್ರಾನ್ ಟು ಫಾರಮ್ ಕಾಪರ್. ವೆನ್ ದೀಸ್ ಟು ಆರ್ ಆ್ಯಡೆಡ್, 2 electron ಗೆಟ್ ಕ್ಯಾನ್ಸಲ್ಡ್. ದೇರ್ ಫಾರ್ Zn+ ಕಾಪರ್ 2+ ಗಿವಿಂಗ್ ರೇಸ್ ಟು Zn2+ ಕಾಪರ್. ಇಲ್ಲಿ ಹೌ ಮೆನಿ ಎಲೆಕ್ಟ್ರಾನ್ಸ್ ಗೆಟ್ ಕ್ಯಾನ್ಸಲ್ಡ್ ಅನ್ನೋದೇ ದಿ ವ್ಯಾಲ್ಯೂ ಆಫ್ ಎನ್. ದೇರ್ ಫಾರ್ ಎನ್ ಈಸ್ ಈಕ್ವಲ್ ಟು 2. ದಿಸ್ ಈಸ್ ಹೌ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದಿ ವ್ಯಾಲ್ಯೂ ಆಫ್ ಎನ್. ಆಮೇಲೆ ಪ್ರಾಡಕ್ಟ್ಸ್ ಕಾನ್ಸಂಟ್ರೇಷನ್ಸು ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ಸ್ ಬರೀಬೇಕು ಅಂತಂದರೆ, ಕಾಮನ್ಲಿ ಕಾನ್ಸಂಟ್ರೇಷನ್ ಆಫ್ ಎನಿ ಸಾಲಿಡ್ ಎಲಿಮೆಂಟ್ ಈಸ್ ಟೇಕನ್ ಎಸ್ ಯುನಿಟಿ. ಸೊ ಇದು ಸಾಲಿಡ್ ಎಲಿಮೆಂಟ್ ಆಗಿರೋದ್ರಿಂದ ಇದ್ರದ್ದು ಯುನಿಟಿ ಇರ್ತದೆ. ದೇರ್ ಫಾರ್ ಇನ್ ದಿ ಕೇಸ್ ಆಫ್ ಡೇನಿಯಲ್ ಸೆಲ್, ಪ್ರಾಡಕ್ಟ್ಸು Zn2+ ಕಾನ್ಸಂಟ್ರೇಷನ್, ರಿಯಾಕ್ಟೆಂಟ್ಸು Cu2+ ಕಾನ್ಸಂಟ್ರೇಷನ್. ದೇರ್ ಫಾರ್ ವಿ ಹ್ಯಾವ್ ಟು ಗಿವ್ ದಿ Zn2+ ಆ್ಯಂಡ್ Cu2+ ಕಾನ್ಸಂಟ್ರೇಷನ್ಸ್ ಟು ಕ್ಯಾಲ್ಕುಲೇಟ್ ದಿ ಸೆಲ್ ಪೊಟೆನ್ಷಿಯಲ್. ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಕೊಬೋದು. ಸೊ ಈಗ ವ್ಯಾಲ್ಯೂ ಆಫ್ ಎನ್ನನ್ನು ಕ್ಯಾಲ್ಕುಲೇಟ್ ಮಾಡಿ ಕಲ್ತ್ಕೊಂಡಾದಮೇಲೆ, ಲೆಟಸ್ ಗಿವ್ ದಿಸ್ ರಿಲೇಷನ್ ಟು ದಿ ಸ್ಟ್ಯಾಂಡರ್ಡ್ ಫ್ರೀ ಎನರ್ಜಿ ಚೇಂಜ್. ಸ್ಟ್ಯಾಂಡರ್ಡ್ ಫ್ರೀ ಎನರ್ಜಿ ಚೇಂಜ್ ಅಂತ ಅಂದರೆ, ಡೆಲ್ಟಾ ಜಿ ನಾಟ್ ಈಸ್ ಈಕ್ವಲ್ ಟು ಮೈನಸ್ ಎನ್ ಎಫ್ ಇ ನಾಟ್ ಆಫ್ ಸೆಲ್. ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ ಇ ನಾಟ್ ಆಫ್ ಸೆಲ್. ಎನ್ ಯು ನೋ ಹೌ ಟು ಕ್ಯಾಲ್ಕುಲೇಟ್. ಸೊ ಎಫ್ ಅಂದರೆ ಫ್ಯಾರಡೆ ಕಾನ್ಸ್ಟೆಂಟ್, ಇಟ್ಸ್ ವ್ಯಾಲ್ಯೂ ಯು ನೋ ವೆರಿ ವೆಲ್, 96,500 ಕೂಲಮ್ಸ್. ಸೊ ದಟ್ ಯು ಕ್ಯಾನ್ ಗೆಟ್ ದಿ ವ್ಯಾಲ್ಯೂ ಆಫ್ ಡೆಲ್ಟಾ ಜಿ ನಾಟ್. ಇಲ್ಲಿ ವಿ ಆರ್ ಗೆಟಿಂಗ್ ಡೆಲ್ಟಾ ಜಿ ನಾಟ್ ಈಸ್ ನೆಗೆಟಿವ್ ಅಂದರೆ ಸೆಲ್ ಸ್ಟಿಲ್ ಇಟ್ ಈಸ್ ವರ್ಕಿಂಗ್ ಸ್ಪಾಂಟೇನಿಯಸ್ಲಿ ಅಂತ. ದೇರ್ ಫಾರ್ ಡೆಲ್ಟಾ ಜಿ ನಾಟ್ ಈಸ್ ನೆಗೆಟಿವ್, ದಟ್ ಪ್ರೋಸೆಸ್ ಈಸ್ ಸ್ಪಾಂಟೇನಿಯಸ್. ವೆನ್ ಡೆಲ್ಟಾ ಜಿ ನಾಟ್ ಈಸ್ ಈಕ್ವಲ್ ಟು 0, ಆಲ್ ರಿಯಾಕ್ಷನ್ಸ್ ಆರ್ ಅಟ್ ಈಕ್ವಲಿಬ್ರಿಯಮ್, ದಿ ಸೆಲ್ ಈಸ್ ಆಲ್ಮೋಸ್ಟ್ ಡೆಡ್. ಸಪೋಸ್ ಇಫ್ ಯು ಇನ್ಕ್ರೀಸ್ ದಿ EMF ಆಫ್ ದಿ ಸೆಲ್, EMF ಆಫ್ ಸೆಲ್ನ ನಾವು ನಾನ್ ಸ್ಪಾಂಟೇನಿಯಸ್ಲಿ ಇನ್ಕ್ರೀಸ್ ಮಾಡಿದಾಗ ಡೆಲ್ಟಾ ಜಿ ನೆಟ್ ಜಿ ನಾಟ್ ವ್ಯಾಲ್ಯೂ ಮೇ ಬಿ ಪಾಸಿಟಿವ್ ಬರ್ಬೋದು. ಅದು ಪಾಸಿಟಿವ್ ಬರ್ಬೋದು, ನೆಗೆಟಿವ್ ಬರ್ಬೋದು, ಮತ್ತು ಝೀರೋನೂ ಬರ್ಬೋದು. ಝೀರೋ ಬಂದಿದೆ ಅಂದರೆ ಡೆಡ್ ಆಗಿದೆ ಅಂತ, ನೆಗೆಟಿವ್ ಬಂದಿದ್ರೆ ಸ್ಟಿಲ್ ಇಟ್ ಈಸ್ ವರ್ಕಿಂಗ್ ಅಂತ, ಪಾಸಿಟಿವ್ ಬರ್ತಾ ಇದೆ ಅಂದರೆ ಇಟ್ ಈಸ್ ರೀಚಾರ್ಜಿಂಗ್. ಲೆಟ್ ಅಸ್ ಡಿಸ್ಕಸ್ ದಟ್ ಕಾನ್ಸೆಪ್ಟ್ ಇನ್ ದಿ ಬ್ಯಾಟ್ರೀಸ್. ಸೊ ಇಷ್ಟೆಲ್ಲ ಈ ಕಾನ್ಸೆಪ್ಟ್ಸನ್ನು ಇಟ್ಕೊಂಡು ನೌ ಲೆಟ್ ಅಸ್ ಟೇಕ್ ಇನ್ ವಾಟ್ ವೇ ವಿ ಆರ್ ಗೋಯಿಂಗ್ ಟು ಆಸ್ ದಿ ಸಿ ಇ ಟಿ ಕ್ವಶನ್ಸ್ ಇನ್ ದಿ ಸಿ ಇ ಟಿ ಎಕ್ಸಾಮಿನೇಷನ್. ಸಿ ಇ ಟಿ ಎಕ್ಸಾಮಿನೇಷನ್ನ ಕ್ವಶನ್ಸ್ ತಗೋಬೇಕು ಅಂದರೆ ಯು ಶುಡ್ ಕೀಪ್ ಆಲ್ ದಿ ಇನ್ಫಾರ್ಮೇಷನ್ ಇನ್ ಮೈಂಡ್ ವಿತ್ ಕಾನ್ಸಂಟ್ರೇಷನ್ನು. ಆ ಕ್ವಶನ್ ಪೇಪರ್ನ ನೀಟಾಗಿ ಓದಿ ಆ ಕ್ವಶನ್ನ ಅರ್ಥ ಮಾಡಿಕೊಂಡು ಆಮೇಲೆ ಅದಕ್ಕೆ ಆನ್ಸರ್ ಮಾಡೋದು ತುಂಬ ಒಳ್ಳೆಯದು. ಈಗ ಒಂದು ಅಷ್ಟು ಸ್ಯಾಂಪಲ್ ಕ್ವಶನ್ಸನ್ನು ನಾನು ಎಕ್ಸ್ಪ್ಲೈನ್ ಮಾಡಿರೋ ಕಾನ್ಸೆಪ್ಟ್ ಮೇಲೆ ತಗೊತೇನೆ. ಫಸ್ಟ್ ಒನ್ ನೋಡಿ, ನಾನು ಐ ವಿಲ್ ರೀಡ್ ದಿಸ್ ಕ್ವಶನ್ ವೆರಿ ಸ್ಲೋಲಿ. ಐಡೆಂಟಿಫೈ ದಿ ಲೊಕೇಶನ್ ಆಫ್ ಆಕ್ಸಿಡೇಷನ್ ಇನ್ ಅನ್ ಎಲೆಕ್ಟ್ರೋಕೆಮಿಕಲ್ ಸೆಲ್. ಆಪ್ಷನ್ ಎ ದಿ ಆನೋಡ್, ಆಪ್ಷನ್ ಬಿ ದಿ ಕ್ಯಾಥೋಡ್, ಆಪ್ಷನ್ ಸಿ ದಿ ಎಲೆಕ್ಟ್ರೋಡ್,
ಆಪ್ಷನ್ ಡಿ ದಿ ಸಾಲ್ಟ್ ಬ್ರಿಡ್ಜ್. ನಾನು ಬಿಗಿನಿಂಗಲ್ಲಿ ಹೇಳಿದ್ದೀನಿ ಆಕ್ಸಿಡೇಷನ್ ಟೇಕ್ಸ್ ಪ್ಲೇಸ್ ಅಟ್ ಆನೋಡ್, ರಿಡಕ್ಷನ್ ಟೇಕ್ಸ್ ಪ್ಲೇಸ್ ಅಟ್ ಕ್ಯಾಥೋಡ್. ದೇರ್ ಫಾರ್ ದಿ ಲೊಕೇಶನ್ ಆಫ್ ಆಕ್ಸಿಡೇಷನ್ ಇನ್ ಅನ್ ಎಲೆಕ್ಟ್ರೋಕೆಮಿಕಲ್ ಸೆಲ್ ಈಸ್ ಆನೋಡ್. ದಟ್ ಆಪ್ಷನ್ ಈಸ್ ಕರೆಕ್ಟ್. ಸೆಕೆಂಡ್ ಕ್ವಶನ್ ಈಸ್ ಇಂಪಾರ್ಟೆಂಟ್ ರಿಲೇಟೆಡ್ ಟು ದಟ್ ಡೇನಿಯಲ್ ಸೆಲ್. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಎ ಫಂಕ್ಷನ್ ಆಫ್ ದಿ ಸಾಲ್ಟ್ ಬ್ರಿಡ್ಜ್? ಅಂದರೆ ಸಾಲ್ಟ್ ಬ್ರಿಡ್ಜ್ನ ಫಂಕ್ಷನ್ ಅಲ್ಲದೇ ಇರೋದನ್ನ ನಾವು ಹುಡುಕ್ಬೇಕಾಗಿರೋದ್ರಿಂದ ಐ ವಿಲ್ ರಿಪೀಟ್ ದಿ ಕ್ವಶನ್. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಎ ಫಂಕ್ಷನ್ ಆಫ್ ಎ ಸಾಲ್ಟ್ ಬ್ರಿಡ್ಜ್? ಟು ಅಲೋ ದಿ ಫ್ಲೋ ಆಫ್ ಕ್ಯಾಟಯಾನ್ಸ್ ಫ್ರಮ್ ಒನ್ ಸೊಲ್ಯೂಷನ್ ಟು ದಿ ಅದರ್ ಸೊಲ್ಯೂಷನ್, ಆಪ್ಷನ್ ಎ. ಆಪ್ಷನ್ ಬಿ, ಟು ಅಲೋ ದಿ ಫ್ಲೋ ಆಫ್ ಆನಯಾನ್ಸ್ ಫ್ರಮ್ ಒನ್ ಸೊಲ್ಯೂಷನ್ ಟು ದಿ ಅದರ್. ಆಪ್ಷನ್ ಸಿ, ಟು ಅಲೋ ದಿ ಎಲೆಕ್ಟ್ರಾನ್ಸ್ ಟು ಫ್ಲೋ ಫ್ರಮ್ ಒನ್ ಸೊಲ್ಯೂಷನ್ ಟು ದಿ ಅದರ್. ಆಪ್ಷನ್ ಡಿ, ಟು ಮೇಂಟೈನ್ ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿ ಆಫ್ ದಿ ಟೂ ಸೊಲ್ಯೂಷನ್ಸ್. ಸೊ ವೆರಿ ಇಂಪಾರ್ಟೆಂಟ್, ಫ್ರಮ್ ದಿಸ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ವಾಟ್ ಆರ್ ದಿ ಫಂಕ್ಷನ್ಸ್ ಆಫ್ ದಿ ಸಾಲ್ಟ್ ಬ್ರಿಡ್ಜ್. ಸಾಲ್ಟ್ ಬ್ರಿಡ್ಜ್ ಮೇಂಟೈನ್ಸ್ ದಿ ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿ, ದಟ್ ಈಸ್ ಕರೆಕ್ಟ್. ಇಟ್ ಅಲೋಸ್ ದಿ ಮೂವ್ಮೆಂಟ್ ಆಫ್ ಅಯಾನ್ಸ್ ಫ್ರಮ್ ಒನ್ ಸೊಲ್ಯೂಷನ್ ಟು ಅನದರ್ ಸೊಲ್ಯೂಷನ್ ಟು ಮೇಂಟೈನ್ ಅಗೈನ್ ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿ. ಸೊ ದಟ್ ಆನಯಾನ್ಸ್ ಕೆನ್ ಮೂವ್ ಫ್ರಮ್ ಒನ್ ಸೊಲ್ಯೂಷನ್ ಟು ಅನದರ್, ಈವನ್ ಕ್ಯಾಟಯಾನ್ಸ್ ಕೆನ್ ಮೂವ್ ಫ್ರಮ್ ಒನ್ ಸೊಲ್ಯೂಷನ್ ಟು ಅನದರ್. ಬಟ್ ಸಾಲ್ಟ್ ಬ್ರಿಡ್ಜ್ ಈಸ್ ಮೇಡ್ ಅಪ್ ಆಫ್ ಗ್ಲಾಸ್. ಗ್ಲಾಸ್ ಈಸ್ ಎ ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಇಟ್ ಡಸಂಟ್ ಅಲೋಸ್ ದಿ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ಒನ್ ಸೊಲ್ಯೂಷನ್ ಟು ಅನದರ್ ಸೊಲ್ಯೂಷನ್. ದೇರ್ ಫೋರ್ ಇನ್ ಆಪ್ಷನ್ ಸಿ ದೇ ಹಾವ್ ಗಿವನ್ ಟು ಅಲೋ ದಿ ಎಲೆಕ್ಟ್ರಾನ್ಸ್ ಟು ಫ್ಲೋ ಫ್ರಮ್ ಒನ್ ಸೊಲ್ಯೂಷನ್ ಟು ದಿ ಅದರ್. ದಟ್ ಈಸ್ ನಾಟ್ ದಿ ಫಂಕ್ಷನ್ ಆಫ್ ದಿ ಸಾಲ್ಟ್ ಬ್ರಿಡ್ಜ್. ನೆಕ್ಸ್ಟ್, ಇಫ್ ದಿ ಸಾಲ್ಟ್ ಬ್ರಿಡ್ಜ್ ಈಸ್ ರಿಮೂವ್ಡ್ ಸಡನ್ಲಿ ಫ್ರಮ್ ದಿ ವರ್ಕಿಂಗ್ ಸೆಲ್, ದಿ ವೋಲ್ಟೇಜ್ ಇನ್ಕ್ರೀಸಸ್, ಆಪ್ಷನ್ ಎ. ಡಿಕ್ರೀಸಸ್, ಆಪ್ಷನ್ ಬಿ. ಡ್ರಾಪ್ಸ್ ಟು ಝೀರೋ, ಆಪ್ಷನ್ ಸಿ. ಮೇ ಇನ್ಕ್ರೀಸ್ ಆರ್ ಡಿಕ್ರೀಸ್ ಡಿಪೆಂಡಿಂಗ್ ಅಪಾನ್ ದಿ ಸೆಲ್ ರಿಯಾಕ್ಷನ್. ಇಫ್ ದಿ ಸಾಲ್ಟ್ ಬ್ರಿಡ್ಜ್ ಈಸ್ ರಿಮೂವ್ಡ್ ಸಡನ್ಲಿ ಫ್ರಮ್ ದಿ ವರ್ಕಿಂಗ್ ಸೆಲ್, ದಿ ವೋಲ್ಟೇಜ್ ಡ್ರಾಪ್ಸ್ ಟು ಝೀರೋ, ಬಿಕಾಸ್ ದೇರ್ ಇಸ್ ನೋ ಕನೆಕ್ಷನ್ ಬಿಟ್ವೀನ್ ದಿ ಟೂ ಎಲೆಕ್ಟ್ರೋಡ್ಸ್. ಸಾಲ್ಟ್ ಬ್ರಿಡ್ಜ್ ಗಿವ್ಸ್ ದಿ ಕನೆಕ್ಷನ್ ಬಿಟ್ವೀನ್ ದಿ ಟೂ ಎಲೆಕ್ಟ್ರೋಡ್ಸ್, ದೆನ್ ಓನ್ಲಿ ವೋಲ್ಟೇಜ್ ಈಸ್ EMF ಈಸ್ ಪ್ರೊಡ್ಯೂಸ್ಡ್. ಸೊ ದಟ್ ವಿಥೌಟ್ ಸಾಲ್ಟ್ ಬ್ರಿಡ್ಜ್ ವೋಲ್ಟೇಜ್ ಡ್ರಾಪ್ಸ್ ಟು ಝೀರೋ. ನೆಕ್ಸ್ಟ್, ಒನ್ ಸ್ಮಾಲ್ ಪ್ರಾಬ್ಲಮ್ ಬೇಸ್ಡ್ ಆನ್ ದಿ ಡೇನಿಯಲ್ ಸೆಲ್ ಆರ್ ಗ್ಯಾಲ್ವನಿಕ್ ಸೆಲ್. ಎ ಸೆಲ್ ಈಸ್ ಫಾರ್ಮ್ಡ್ ಬೈ ದಿ ಕಾಂಬಿನೇಷನ್ ಆಫ್ ಮೆಗ್ನೀಷಿಯಂ ಎಲೆಕ್ಟ್ರೋಡ್ ಅಂಡ್ ಜಿಂಕ್ ಎಲೆಕ್ಟ್ರೋಡ್. ದೇರ್ ರಿಡಕ್ಷನ್ ಪೊಟೆನ್ಷಿಯಲ್ಸ್ ಆರ್ ರೆಸ್ಪೆಕ್ಟಿವ್ಲಿ -2.36 volts ಅಂಡ್ -0.76 volts. ದಿ EMF ಆಫ್ ದಿ ಸೆಲ್ ಈಸ್, ಇಯರ್ ಆಪ್ಷನ್ಸ್ ವಾಟ್ ದಿ ಹವ್ ಗಿವನ್, ಎ +1.6 volts, ಬಿ -1.6 volts, ಸಿ +3.12 volts, ಆಪ್ಷನ್ ಡಿ ನನ್. ಇನ್ ದಿಸ್ ಪ್ರಾಬ್ಲಮ್ ಐ ಹ್ಯಾವ್ ಗಿವನ್ ದಿ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ಆಫ್ ಮೆಗ್ನೀಷಿಯಂ. ಇ ನಾಟ್ ಆಫ್ ಮೆಗ್ನೀಷಿಯಂ ಈಸ್ ಗಿವನ್ -2.36 volts. ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ಆಫ್ ಜಿಂಕ್ ಈಸ್ ಗಿವನ್, ZN ಈಸ್ ಗಿವನ್ -0.76 volts. ವಾಟ್ ಈಸ್ ದಿ ಸ್ಟ್ಯಾಂಡರ್ಡ್ ಸೆಲ್ ಪೊಟೆನ್ಷಿಯಲ್? ದಟ್ ಮೀನ್ಸ್ EMF ಆಫ್ ದಿ ಸೆಲ್. EMF ಆಫ್ ದಿ ಸೆಲ್ ಈಸ್ ಕೆನ್ ದಟ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಬೈ ಇ ನಾಟ್ ಆಫ್ ಸೆಲ್ ಈಸ್ ಈಕ್ವಲ್ ಟು ಇ ನಾಟ್ ಆಫ್ ಕ್ಯಾಥೋಡ್ ಮೈನಸ್ ಇ ನಾಟ್ ಆಫ್ ಆನೋಡ್. ದಿಸ್ ಈಸ್ ಜನರಲಿ ವಿ ಆರ್ ರೈಟಿಂಗ್ ಅಮಾಂಗ್ ದಿ ಟೂ ವ್ಯಾಲ್ಯೂಸ್ ಯು ಶುಡ್ ಡಿಸೈಡ್ ವಿಚ್ ಒನ್ ಈಸ್ ಹೈಯರ್. ಹೈಯರ್ ನಂಬರ್ ವಿತ್ ನೆಗೆಟಿವ್ ಸೈನ್ ಬಿಕಮ್ಸ್ ದಿ ಲೆಸ್ ವ್ಯಾಲ್ಯೂ, ದೇರ್ ಫೋರ್ ಲೆಸ್ ವ್ಯಾಲ್ಯೂ ಆಕ್ಟ್ಸ್ ಆಸ್ ದಿ ಆನೋಡ್, ಮೋರ್ ವ್ಯಾಲ್ಯೂ ಆಕ್ಟ್ಸ್ ಆಸ್ ದಿ ಕ್ಯಾಥೋಡ್. ವೆನ್ ದೀಸ್ ಟು ಆರ್ ಕಂಬೈನ್ಡ್ ಜಿಂಕ್ ಎಲೆಕ್ಟ್ರೋಡ್ ಆಕ್ಟ್ಸ್ ಆಸ್ ದಿ ಕ್ಯಾಥೋಡ್, ಮೆಗ್ನೀಷಿಯಂ ಎಲೆಕ್ಟ್ರೋಡ್ ಆಕ್ಟ್ಸ್ ಆಸ್ ದಿ ಆನೋಡ್. ದೇರ್ ಫೋರ್ ಇ ನಾಟ್ ಆಫ್ ಜಿಂಕ್ ಮೈನಸ್ ಇ ನಾಟ್ ಆಫ್ ಮೆಗ್ನೀಷಿಯಂ. ಜಿಂಕ್ ವ್ಯಾಲ್ಯೂ ಈಸ್ -0.76 minus of -2.36 volts. So that
here you will get plus 1.6 volts. So according to our calculation, plus 1.6 volts is the